ಆತ್ಮೀಯ ವಿದ್ಯಾರ್ಥಿಗಳೇ ಲೋಹಗಳು ಮತ್ತು ಅಲೋಹಗಳು ಪಾಠದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಸ್ವಾಗತ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಯಾವುದು ಉತ್ತರ ಪಾದರಸ ಬ್ರೋಮಿನ್ ಕಾರ್ಬನ್ ಹಾಗೂ ಹೀಲಿಯಮ್ ಸರಿಯಾದ ಉತ್ತರ ಬ್ರೋಮಿನ್ ಏಕೆಂದರೆ ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಏಕೈಕ ಅಲೋಹ ಅಂದರೆ ಅದು ಬ್ರೋಮಿನ್ ಆದ್ದರಿಂದ ಸರಿಯಾದ ಉತ್ತರ ಬ್ರೋಮಿನ್ ಪ್ರಶ್ನೆ ಎರಡು ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು ಈ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಆಯ್ಕೆಗಳು ಹುರಿಯುವಿಕೆ ಕಾಸುವಿಕೆ ಕ್ಯಾಲ್ಸಿನೇಷನ್ ಶುದ್ಧೀಕರಿಸುವಿಕೆ ಸರಿಯಾದ ಉತ್ತರ ಹುರಿಯುವಿಕೆ ಏಕೆಂದರೆ ಅಧಿಕ ಪ್ರಮಾಣದ ಗಾಳಿ ಹಾಗೂ ಹೆಚ್ಚಿನ ಉಷ್ಣತೆಯಲ್ಲಿ ಅದಿರನ್ನು ಕಾಯಿಸುವುದನ್ನು ಹುರಿಯುವಿಕೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಮೂರು ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಕ್ಯಾಥೋಡ್ಗೆ ಜೋಡಿಸುವ ವಸ್ತು ಯಾವುದು ಆಯ್ಕೆಗಳು ಶುದ್ಧ ಲೋಹ ಲವಣ ಅಶುದ್ಧ ಲೋಹ ಹಾಗೂ ಮಿಶ್ರಲೋಹ ಸರಿಯಾದ ಉತ್ತರ ಶುದ್ಧ ಲೋಹ ಏಕೆಂದರೆ ತಾಮ್ರದ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಶುದ್ಧ ಲೋಹದಿಂದ ಹಾಗೂ ಆನೋಡ್ ಅಶುದ್ಧ ಲೋಹದಿಂದ ಮಾಡಲ್ಪಟ್ಟಿರುತ್ತದೆ ಪ್ರಶ್ನೆ ನಾಲ್ಕು ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಲೋಹ ಯಾವುದು ಆಯ್ಕೆಗಳು ಅಯೋಡಿನ್ ಬ್ರೋಮಿನ್ ಪಾದರಸ ಹಾಗೂ ಪೊಟ್ಯಾಷಿಯಮ್ ಸರಿಯಾದ ಉತ್ತರ ಪಾದರಸ ಏಕೆಂದರೆ ಪಾದರಸ ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಲೋಹವಾಗಿದೆ ಪ್ರಶ್ನೆ ಐದು ಗ್ಯಾಲ್ವನೀಕರಣ ವಿಧಾನದಲ್ಲಿ ಉಕ್ಕು ಮತ್ತು ಕಬ್ಬಿನವನ್ನು ತುಕ್ಕಿನಿಂದ ರಕ್ಷಿಸಲು ಯಾವ ಲೋಹದ ತೆಳುವಾದ ಲೇಪನವನ್ನು ಮಾಡುತ್ತಾರೆ ಆಯ್ಕೆಗಳು ಬೆಳ್ಳಿ ಅಲ್ಯುಮಿನಿಯಂ ಸತು ಹಾಗೂ ತಾಮ್ರ ಸರಿಯಾದ ಉತ್ತರ ಸತು ಏಕೆಂದರೆ ಉಕ್ಕು ಮತ್ತು ಕಬ್ಬಿನವನ್ನು ತುಕ್ಕಿನಿಂದ ರಕ್ಷಿಸಲಿಕ್ಕೆ ಸತುವಿನ ಲೇಪನವನ್ನು ಮಾಡಲಾಗುತ್ತೆ ಹೀಗೆ ಮಾಡೋದ್ರಿಂದ ಉಕ್ಕು ಮತ್ತು ಕಬ್ಬಿನ ತುಕ್ಕು ಹಿಡಿಯೋದನ್ನು ತಪ್ಪಿಸಬಹುದು ಪ್ರಶ್ನೆ ಆರು ಬಾಕ್ಸೈಟ್ ಯಾವ ಲೋಹದ ಅದಿರಾಗಿದೆ ಆಯ್ಕೆಗಳು ಅಲ್ಯುಮಿನಿಯಂ ಪಾದರಸ ತಾಮ್ರ ಹಾಗೂ ಕಬ್ಬಿನ ಸರಿಯಾದ ಉತ್ತರ ಅಲುಮಿನಿಯಂ ಏಕೆಂದರೆ ಬಾಕ್ಸೈಟ್ ಅಲುಮಿನಿಯಂ ಲೋಹದ ಅದಿರಾಗಿದೆ ಪ್ರಶ್ನೆ ಏಳು ಈ ಕೆಳಗಿನ ಯಾವ ಪ್ರತಿವರ್ತಕಗಳು ಸ್ಥಾನಪಲ್ಲಟ ಕ್ರಿಯೆಗೆ ಒಳಪಡುತ್ತವೆ ಆಯ್ಕೆಗಳು ಕ್ಯಾಲ್ಷಿಯಂ ಸಲ್ಫೇಟ್ ಪ್ಲಸ್ ಕಬ್ಬಿನ ಝಿಂಕ್ ಸಲ್ಫೇಟ್ ಪ್ಲಸ್ ಕಬ್ಬಿನ ಕಾಪರ್ ಸಲ್ಫೇಟ್ ಪ್ಲಸ್ ಕಬ್ಬಿನ ಮೆಗ್ನೇಷಿಯಂ ಸಲ್ಫೇಟ್ ಪ್ಲಸ್ ಕಬ್ಬಿನ ಸರಿಯಾದ ಉತ್ತರ ತಾಮ್ರದ ಸಲ್ಫೇಟ್ ಪ್ಲಸ್ ಕಬ್ಬಿನ ಏಕೆಂದರೆ ಕ್ರಿಯಾಶೀಲತೆಯ ಸರಣಿಯಂತೆ ಕಬ್ಬಿನವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರೋದ್ರಿಂದ ಕಬ್ಬಿನವು ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನ ಪಲ್ಲಟಗೊಳಿಸಬಲ್ಲದು ಪ್ರಶ್ನೆ ಎಂಟು ಒಂದು ಧಾತುವು ಆಕ್ಸಿಜನ್ ಜೊತೆ ವರ್ತಿಸಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವ ಸಂಯುಕ್ತವನ್ನು ಉಂಟು ಮಾಡುತ್ತದೆ ಈ ಸಂಯುಕ್ತವು ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ ಸಾಮಾನ್ಯವಾಗಿ ಆ ಧಾತು ಯಾವುದಾಗಿರಬಹುದು ಆಯ್ಕೆಗಳು ಸಿಲಿಕಾನ್ ಕಬ್ಬಿಣ ಕ್ಯಾಲ್ಶಿಯಂ ಹಾಗೂ ಕಾರ್ಬನ್ ಸರಿಯಾದ ಉತ್ತರ ಕ್ಯಾಲ್ಶಿಯಂ ಏಕೆಂದರೆ ಕ್ಯಾಲ್ಶಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿ ಕ್ಯಾಲ್ಶಿಯಂ ಆಕ್ಸೈಡನ್ನು ಉಂಟು ಮಾಡುತ್ತದೆ ಈ ಸಂಯುಕ್ತವು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದ್ದು ನೀರಿನಲ್ಲಿ ಸುಲಭವಾಗಿ ಕರಗಬಲ್ಲದು ಆದ್ದರಿಂದ ಕ್ಯಾಲ್ಶಿಯಂ ಸರಿಯಾದ ಆಯ್ಕೆ ಪ್ರಶ್ನೆ ಒಂಬತ್ತು ಭೂತೊಗಟೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವ ಲೋಹ ಯಾವುದು ಆಯ್ಕೆಗಳು ಮೆಗ್ನೇಷಿಯಂ ಅಲುಮಿನಿಯಂ ಕಬ್ಬಿನ ಹಾಗೂ ಆಕ್ಸಿಜನ್ ಸರಿಯಾದ ಉತ್ತರ ಅಲುಮಿನಿಯಂ ಏಕೆಂದರೆ ಅಲುಮಿನಿಯಂ ಭೂತೊಟೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಹತ್ತು ಈ ಕೆಳಗಿನ ಯಾವ ಉತ್ತರ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮದ ಸರಿಯಾದ ಆಯ್ಕೆಯಾಗಿದೆ ಆಯ್ಕೆಗಳು ಮೆಗ್ನೇಷಿಯಂ ಕಬ್ಬಿನ ಝಿಂಕ್ ಅಲುಮಿನಿಯಂ ಮೆಗ್ನೇಷಿಯಂ ಅಲ್ಯುಮಿನಿಯಂ ಝಿಂಕ್ ಹಾಗೂ ಕಬ್ಬಿನ ಆಯ್ಕೆ ಮೂರು ಅಲ್ಯುಮಿನಿಯಂ ಝಿಂಕ್ ಕಬ್ಬಿನ ಹಾಗೂ ಮೆಗ್ನೇಷಿಯಂ ಆಯ್ಕೆ ನಾಲ್ಕು ಮೆಗ್ನೇಷಿಯಂ ಝಿಂಕ್ ಅಲುಮಿನಿಯಂ ಹಾಗೂ ಕಬ್ಬಿನ ಸರಿಯಾದ ಆಯ್ಕೆ ಮೆಗ್ನೇಷಿಯಂ ಅಲುಮಿನಿಯಂ ಝಿಂಕ್ ಹಾಗೂ ಕಬ್ಬಿನ ಏಕೆಂದರೆ ಕ್ರಿಯಾಶೀಲತೆಯ ಸರಣಿಯನ್ನು ಗಮನಿಸಿದಾಗ ಮೆಗ್ನೇಷಿಯಂ ಅತಿ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿದೆ ಹಾಗೂ ಕಬ್ಬಿನ ಅತಿ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿದೆ ಆದ್ದರಿಂದ ಮೆಗ್ನೇಷಿಯಂ ನಂತರದ ಕ್ರಿಯಾಶೀಲ ಲೋಹ ಅಲ್ಯುಮಿನಿಯಂ ಅದಕ್ಕಿಂತ ಕಡಿಮೆ ಕ್ರಿಯಾಶೀಲವಾದ ಲೋಹ ಜಿಂಕ್ ಹಾಗೂ ಅದಕ್ಕಿಂತ ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವ ಲೋಹ ಕಬ್ಬಿನ ಆಗಿರೋದರಿಂದ ಮೆಗ್ನೇಷಿಯಂ ಅಲ್ಯೂಮಿನಿಯಂ ಝಿಂಕ್ ಹಾಗೂ ಕಬ್ಬಿನ ಈ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಹನ್ನೊಂದು ಲೋಹಗಳ ಯಾವ ಗುಣವನ್ನು ಘಂಟೆ ತಯಾರಿಕೆ ಹಾಗೂ ಸಂಗೀತ ವಾದ್ಯಗಳಾದಂತಹ ವೀಣೆ ಮತ್ತು ಸಿತಾರಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಆಯ್ಕೆಗಳು ಕುಟ್ಯತೆ ಶಾಬ್ಧನ ತನ್ಯತೆ ತನ್ಯತೆ ಮತ್ತು ಕುಠ್ಯತೆ ಸರಿಯಾದ ಉತ್ತರ ಶಾಬ್ಧನ ಏಕೆಂದರೆ ಲೋಹಗಳನ್ನು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದವನ್ನು ಉಂಟು ಮಾಡುತ್ತವೆ ಲೋಹಗಳ ಈ ಗುಣವನ್ನೇ ಶಾಬ್ಧನ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹನ್ನೆರಡು ಅಮಾಲ್ಗಮ್ ಎಂಬುದು ಯಾವುದರ ಮಿಶ್ರಲೋಹವಾಗಿದೆ ಆಯ್ಕೆಗಳು ಪಾದರಸ ತಾಮ್ರ ಮತ್ತು ಸತು ಸೀಸ ಮತ್ತು ಸತು ತಾಮ್ರ ಮತ್ತು ಸೀಸ ಸರಿಯಾದ ಆಯ್ಕೆ ಪಾದರಸ ಮಿಶ್ರಲೋಹಗಳೆಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೋಹಗಳ ಸಮರೂಪದ ಒಂದು ಮಿಶ್ರಣ ಈ ಘಟಕಗಳ ಪೈಕಿ ಪಾದರಸ ಹಾಗೂ ಅದರ ಜೊತೆಗೆ ಇತರ ಬೇರೆ ಲೋಹಗಳಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಕರೆಯಲಾಗುತ್ತೆ ಉದಾಹರಣೆಗೆ ಅಲ್ಲಿನ ದಂತ ಕುಳಿಗಳನ್ನು ತುಂಬಲಿಕ್ಕೆ ಬಳಸುವಂತಹ ಅಮಾಲ್ಗಮ್ ಕೂಡ ಪಾದರಸದ ಒಂದು ಮಿಶ್ರ ಲೋಹವಾಗಿದೆ ದಂತ ಕುಳಿಯನ್ನು ತುಂಬಲಿಕ್ಕೆ ಬಳಸುವ ಅಮಾಲ್ಗಮ್ನಲ್ಲಿ ಪಾದರಸದ ಜೊತೆಗೆ ತಾಮ್ರ ಅಥವಾ ಸತುವಿನ ಮಿಶ್ರಣಗಳನ್ನು ಬಳಸಲಾಗುತ್ತದೆ ಪ್ರಶ್ನೆ ಹದಿಮೂರು ಎಕ್ಸ್ ಎಂಬ ಧಾತುವನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು ಗಾಳಿಗೆ ತೆರೆದಿಟ್ಟಾಗ ವೇಗವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ನೀರಿನೊಂದಿಗೆ ಕೂಡ ಕ್ಷಿಪ್ರವಾಗಿ ವರ್ತಿಸುತ್ತದೆ ಹಾಗಾದರೆ ಆ ಧಾತು ಯಾವುದು ಆಯ್ಕೆಗಳು ರಂಜಕ ಪಿ ಕ್ಯಾಲ್ಶಿಯಂ ಸಿ ಎ ಮೆಗ್ನೇಷಿಯಂ ಜಿ ಸೋಡಿಯಂ ಎನ್ ಎ ಸರಿಯಾದ ಉತ್ತರ ಸೋಡಿಯಂ ಎನ್ ಎ ಏಕೆಂದರೆ ಸೋಡಿಯಂ ಮೃದುವಾದ ಧಾತುವಾಗಿದ್ದು ಅದನ್ನು ಸುಲಭವಾಗಿ ಚಾಕುವಿನಿಂದ ಕತ್ತರಿಸಬಹುದು ಇದು ಗಾಳಿಯೊಂದಿಗೆ ಹಾಗೂ ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ ಆದರೆ ಇದು ಸೀಮೆ ಎಣ್ಣೆ ಜೊತೆಗೆ ವರ್ತಿಸುವುದಿಲ್ಲ ಹೀಗಾಗಿ ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡಲಾಗುತ್ತದೆ ಪ್ರಶ್ನೆ ಹದಿಮೂರು ಅತಿ ಹೆಚ್ಚು ಕುಟ್ಟತೆ ಗುಣವನ್ನು ಹೊಂದಿರುವ ಲೋಹಗಳು ಯಾವುವು ಆಯ್ಕೆಗಳು ಪಾದರಸ ಮತ್ತು ಸೋಡಿಯಂ ಕಬ್ಬಿನ ಮತ್ತು ತಾಮ್ರ ಅಲುಮಿನಿಯಂ ಹಾಗೂ ಕಬ್ಬಿನ ಬೆಳ್ಳಿ ಮತ್ತು ಚಿನ್ನ ಸರಿಯಾದ ಆಯ್ಕೆ ಬೆಳ್ಳಿ ಮತ್ತು ಚಿನ್ನ ಏಕೆಂದರೆ ಲೋಹಗಳನ್ನು ಬಡಿದು ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು ಲೋಹಗಳ ಈ ಗುಣವನ್ನು ಕುಟ್ಯತೆ ಎನ್ನುತ್ತಾರೆ ಚಿನ್ನ ಮತ್ತು ಬೆಳ್ಳಿ ಅತಿ ಹೆಚ್ಚು ಕುಟ್ಯತೆ ಗುಣವನ್ನು ಹೊಂದಿರುವ ಲೋಹಗಳಾಗಿವೆ ಪ್ರಶ್ನೆ ಹದಿನಾಲ್ಕು ಬೆಳ್ಳಿಯ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಅವು ಕಪ್ಪಾಗಲು ಕಾರಣವಾದಂತಹ ವಸ್ತು ಯಾವುದು ಆಯ್ಕೆಗಳು ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿಯ ಆಕ್ಸೈಡ್ ಬೆಳ್ಳಿಯ ಸಲ್ಫೈಡ್ ಬೆಳ್ಳಿಯ ಆಕ್ಸೈಡ್ ಮತ್ತು ಬೆಳ್ಳಿಯ ಕ್ಲೋರೈಡ್ ಸರಿಯಾದ ಆಯ್ಕೆ ಬೆಳ್ಳಿಯ ಸಲ್ಫೈಡ್ ಏಕೆಂದರೆ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರನ್ನು ಉಂಟು ಮಾಡುತ್ತದೆ